ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ಲಾಸ್ ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣಾಜಿಗ ವಿಷಯ ಕನ್ನಡ ಆರನೇ ತರಗತಿಯವರೆಗೆ ಹಿಂದಿನ ತರಗತಿಯಲ್ಲಿ ಗದ್ಯ ಭಾಗ ಪ್ರಾರಂಭ ಮಾಡಿದೆ ನಾಲ್ಕನೇ ಪದ್ಯ ಮಗು ಮತ್ತೆ ಹಣ್ಣುಗಳು ಅನ್ನುವಂತಹ ಒಂದು ಪದ್ಯ ಪ್ರಾರಂಭ ಆಗಿತ್ತು ಈ ಪದ್ಯವನ್ನು ಬರೆದವರು ಎಚ್ ಎಸ್ ಶಿವಪ್ರಕಾಶ್ ಹಾಗಾಗಿ ಪಾಠದ ಪೂರ್ವವಾಗಿ ನಿಮಗೆ ಅದರ ಬಗ್ಗೆ ಮಾಹಿತಿ ದೊರಕಿತ್ತು ಮನುಷ್ಯ ಪ್ರಕೃತಿಯಿಂದ ಕಲಿಯಬೇಕಾಗಿರುವುದು ಬಹಳ ಇದೆ ಪ್ರಕೃತಿಯಲ್ಲಿ ದೊರೆಯುವಂತಹ ಮರ ಗಿಡ ಬಳ್ಳಿ ಹಣ್ಣು ಹಂಪಲು ಸೊಪ್ಪು ಸದೆ ಇವೆಲ್ಲದಿಂದಲೂ ಸಹ ಮನುಷ್ಯ ಒಂದು ಪಾಠವನ್ನ ಕಲಿಬೇಕಾಗಿದೆ ಅಲ್ವಾ ನಾವು ಪ್ರತಿಯೊಬ್ಬರಲ್ಲೂ ಸಹ ಒಂದೊಂದು ನುಡಿಯನ್ನು ಕಲಿತಾರೆ ವಿದ್ಯೆಯ ಪರ್ವತವೇ ಆದಂತಹ ಸರ್ವಜ್ಞರವರು ಹೇಳಿದ್ದಾರೆ ನಾನೇನು ಪರಿಪೂರ್ಣ ಎನ್ನುವಂತಹ ವ್ಯಕ್ತಿತ್ವ ನಮ್ಮ ಮನಸ್ಸಿನಲ್ಲಿ ಇರಬಾರದು ನಾನಿನ್ನು ಕಲಿತಾ ಇದ್ದೇನೆ ಅನ್ನುವಂತಹ ಮನಸ್ಥಿತಿ ನಮಗಿರಬೇಕು ಅಲ್ವಾ ವಿದ್ಯಾರ್ಥಿಗಳೇ ಹಾಗಾಗಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಮಗುವಿಗೆ ಅಥವಾ ಮನುಷ್ಯನಿಗೆ ನೀನು ಹಣ್ಣಿನ ಅಂಗಡಿ ಆಗಿರಬೇಕು ಹಣ್ಣುಗಳು ಯಾವ ರೀತಿ ಇರ್ತಾವೋ ಆ ರೀತಿ ನೀನು ಇರಬೇಕು ಎನ್ನುವಂತಹದ್ದು ಇಲ್ಲಿ ಕವಿ ಮಗುವಿಗೆ ಹೇಳ್ತಾ ಇದ್ದಾರೆ ಹಾಗಾದರೆ ಹಿಂದಿನ ತರಗತಿಗೆ ಸಂಬಂಧಿಸಿದಂತೆ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತೇನೆ ಹಾಗಾದರೆ ಕವಿಯ ಪ್ರಕಾರ ಮಗು ಏನಾಗಬೇಕು ಕವಿಯ ಪ್ರಕಾರ ಮಗು ಏನಾಗಬೇಕು ಕವಿಯ ಪ್ರಕಾರ ಮಗು ಹಣ್ಣಿನ ಅಂಗಡಿ ಆಗಬೇಕು ಏನಾಗಬೇಕು ಹಣ್ಣಿನ ಅಂಗಡಿ ಆಗಬೇಕು ಮುಂದಿನ ಪ್ರಶ್ನೆ ಮಗು ಯಾವ ಹಣ್ಣಿನಂತೆ ಬಾಗಬೇಕು ಜೀವನದಲ್ಲಿ ಹಿರಿಯರಿಗೆ ಕಿರಿಯರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಿ ಕವಿ ಹೇಳ್ತಾರಲ್ವಾ ಒಂದು ಹಣ್ಣಿಗೆ ಉದಾಹರಣೆ ಕೊಟ್ಟು ಹೇಳ್ತಾರೆ ಆ ಹಣ್ಣು ಯಾವುದು ಬಾಳೆಹಣ್ಣು ಅದು ಬಾಳೆಹಣ್ಣು ಹಾಗಾದರೆ ಮಗು ಮತ್ತು ಹಣ್ಣುಗಳು ಈ ಪದ್ಯವನ್ನು ಬರೆದವರು ಯಾರು ಎಚ್ ಎಸ್ ಶಿವಪ್ರಕಾಶ್ ಯಾರು ಎಚ್ ಎಸ್ ಶಿವಪ್ರಕಾಶ್ ಶಿವಪ್ರಕಾಶ್ ಅಲ್ವಾ ಸರಿ ನಿನ್ನೆ ಮಾರ್ಕೆಟ್ಗೆ ಸಂತೆಗೆ ಮಗುತನ ತಂದೆ ತಾಯಿಗಳ ಜೊತೆ ಬರುತ್ತೆ ಬಂದು ಒಂದು ಹಣ್ಣಿನ ಅಂಗಡಿಯನ್ನು ನೋಡುತ್ತೆ ಒಂದು ಆಕರ್ಷಕವಾದಂತಹ ಒಂದು ಹಣ್ಣಿನ ಅಂಗಡಿಯನ್ನು ನೋಡುತ್ತೆ ಆ ಹಣ್ಣುಗಳನ್ನು ಜೋಡಿಸಿಟ್ಟಿರುವಂತಹ ರೀತಿಯನ್ನು ನೋಡಿ ಆ ಮಗು ಆ ಹಣ್ಣಿನ ಅಂಗಡಿಗೆ ಆಕರ್ಷಣೆಗೆ ಒಳಗಾಗುತ್ತೆ ಅರ್ಥ ಆಗಿದೆಯಾ ಮಗು ಈ ಅದಕ್ಕೆ ಕವಿ ಹೇಳ್ತಿದ್ದಾರೆ ಈ ಒಂದೊಂದು ಹಣ್ಣುಗಳನ್ನು ಉದಾಹರಣೆ ಕೊಟ್ಟು ಕವಿ ಮಗುವಿಗೆ ಹೇಳ್ತಿದ್ದಾರೆ ನೀನು ಈ ಹಣ್ಣಿನ ಹಾಗೆ ಇರೋ ಈ ಹಣ್ಣಿನ ಹಾಗೆ ತಗ್ಗಿ ಬಗ್ಗಿ ನಡಿ ಬಾಳೆಹಣ್ಣು ಹೇಗೆ ಬೆಂಡಾಗಿದೆಯಲ್ಲ ಹಾಗೆ ನೀವು ತಗ್ಗಿ ಬಗ್ಗಿ ನಡಿ ಅಂತ ಹೇಳಿ ಹೇಳ್ತಿದ್ದಾರೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಸುಖಗಳು ಬಂದರೂ ನಾವು ಅದನ್ನ ಧೈರ್ಯದಿಂದ ಎದುರಿಸಬೇಕು ಯಾರೇ ನಮಗೆ ಗೊತ್ತಿಲ್ಲದಂತೆ ನಮಗೆ ತೊಂದರೆ ಗೊತ್ತಿಲ್ಲದ ಹಾಗೆ ನಮಗೆ ತೊಂದರೆ ಕೊಟ್ಟರೆ ಅವರನ್ನು ನೀವು ಕ್ಷಮಿಸು ಅಂತ ಹೇಳಿ ಹಣ್ಣಿನ ಮೂಲಕ ಉದಾಹರಣೆ ಕೊಟ್ಟು ಮಗುವಿಗೆ ಹೇಳ್ತಿದ್ದಾರೆ ಅಲ್ವಾ ಬನ್ನಿ ಮೂರು ಪ್ಯಾರ ಆಗಿತ್ತಲ್ಲ ಹಿಂದಿನ ತರಗತಿಯಲ್ಲಿ ಸಂಪೂರ್ಣ ಪದ್ಯವನ್ನ ಮಾಡಿ ಮುಗಿಸೋಣ ಕೊಬ್ಬಿದರೆ ಚಕ್ಕೊತ್ತನೆಯ ಹಾಗೆ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಹುಳಿ ಕಟ್ಟುವುದು ನಿನ್ನೊಳಗೆ ಸರಿ ಗಾತ್ರವಾಗಿ ಸಮನಿಸಲಿ ನಿನ್ನತನ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಇಲ್ಲಿ ಕವಿ ಕೊಬ್ಬಿದರೆ ಚಕ್ಕೊತ್ತನೆಯ ಹಾಗೆ ಚಕ್ಕೊತ್ತಹಣ್ಣು ನೋಡಿದ್ದಾರಲ್ವಾ ಇಷ್ಟು ದಪ್ಪ ಇರುತ್ತೆ ಹುಳಿಯಾಗಿರುತ್ತೆ ಅದರ ಮೇಲ್ಗಡೆ ಸಿಪ್ಪೆ ದಪ್ಪ ಇರುತ್ತೆ ಅದರಿಂದ ಉಪ್ಪಿನಕಾಯಿಯನ್ನು ಸಹ ಹಾಕ್ತಾರೆ ಇಷ್ಟು ಚಕ್ಕೊತ್ತಹಣ್ಣು ಇಷ್ಟು ದಪ್ಪ ಇರುತ್ತೆ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ನಿಂಬೆಹಣ್ಣು ಚುಟ ಚಿಕ್ಕದಿರುತ್ತಲ್ವಾ ಹುಳಿ ಕಟ್ಟುವುದು ನಿನ್ನೊಳಗೆ ಎರಡು ಹಣ್ಣು ಹುಳಿ ಇರುತ್ತೆ ಅಲ್ವಾ ಚೊಕ್ಕೊತ್ತ ಹಣ್ಣು ಸಹ ಹುಳಿ ನಿಂಬೆ ಹಣ್ಣು ಸಹ ಹುಳಿ ಸರಿ ಗಾತ್ರವಾಗಿ ಸಮ್ಮನಿಸಲಿ ನಿನ್ನ ತನ ನೋಡಿ ಜೀವನದಲ್ಲಿ ಎಷ್ಟೇ ಕಷ್ಟ ಸುಖ ನೋವು ನಲಿವುಗಳು ಬಂದರೂ ನೀನೇನ್ ಮಾಡಬೇಕು ಹಿಗ್ಗದಿರು ಕುಗ್ಗದಿರು ವಿರುದ್ಧಾರ್ಥಕ ಪದಗಳನ್ನ ಗಮನಿಸಿ ವಿರುದ್ಧಾರ್ಥಕ
ಗುರುತ ಅಂತ ಪದ ಕ್ವಿಗ್ಗು ಕುಗ್ಗು ಅಲ್ವಾ ಕಷ್ಟ ಸುಖ ಗುರುತ ಅಂತ ಪದಗಳು ನಾವು ನೆನಪಲ್ಲಿ ಇಟ್ಕೋಬೇಕು ಜೀವನದಲ್ಲಿ ಎಷ್ಟೇ ಕಷ್ಟ ಸುಖ ಬಂದರೂ ನೀನು ಅದನ್ನ ಸಮಾನಿಸಲಿ ಸಮಾನವಾಗಿ ನೀನು ಅದನ್ನ ತಗೊಂಡು ಹೋಗಬೇಕು ಸುಖ ಬಂದ ತಕ್ಷಣ ಚಕ್ಕೋತ ಹಣ್ಣಿನ ತರ ಉಬ್ಬಬಾರದು ದುಃಖ ಬಂದ ತಕ್ಷಣ ನಿಂಬೆ ಹಣ್ಣಿನ ಹಾಗೆ ಕುಗ್ಗಬಾರದು ಧೈರ್ಯದಿಂದ ನೀನು ಜೀವನವನ್ನ ಎದುರಿಸಬೇಕು ಅಂತ ಹೇಳಿದ ಕವಿ ಮಗುವಿಗೆ ಚಕ್ಕೋತ ಹಣ್ಣು ಮತ್ತೆ ನಿಂಬೆ ಹಣ್ಣನ್ನು ಕೊಟ್ಟು ಉದಾಹರಣೆಯನ್ನ ಹೇಳ್ತಿದ್ದಾರೆ ಅರ್ಥಕ್ಕೆ ವಿದ್ಯಾರ್ಥಿಗಳೇ ಬನ್ನಿ ನೆಕ್ಸ್ಟ್ ಹೋಗೋಣ ಕಿತ್ತಲೆಯ ಹಾಗೆ ಮೋಸುಂಬೆ ಹಾಗೆ ರಸಪುರಿ ಮಾವಿನ ಹಣ್ಣಿನಂತೆ ಅಂಜೂರದಂತೆ ಅಪರೂಪವಾಗವು ಜನರ ಕಣ್ಣಿಗೆ ಕಂಡರೆ ಕಾಮು ಕಲ್ಲಂಗಡಿಯ ಹಣ್ಣಿನ ಹಾಗೆ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ ಕೆಲವು ಸೀಸನಲ್ಲಿ ಹಣ್ಣುಗಳು ಮಾತ್ರ ಬರ್ತಿದಾವಲ್ವಾ ನಾವು ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಹಿಂದಿನ ಕಾಲದಲ್ಲಿ ಆ ಸೀಸನಿಗೆ ಮಾತ್ರ ಹಣ್ಣುಗಳು ಬರ್ತಿತ್ತು ಈಗಿನ ಒಂದು ಪೀಳಿಗೆಯಲ್ಲಿ ಏನು ಕೆಲವೊಂದು ರಾಸಾಯನಿಕ ವಸ್ತುಗಳನ್ನು ಹಾಕಿ ಹೈಬ್ರಿಡ್ ತಳಿಗಳನ್ನು ಬೆಳೆಸಿ ಎಲ್ಲ ಸೀಸನ್ ಅಲ್ಲೂ ಸಹ ಎಲ್ಲ ಹಣ್ಣು ಬರುವ ಹಾಗೆ ಮಾಡ್ತಿದಾರಲ್ವಾ ಸೊ ಬೇಸಿಗೆಕಾಲ ಬಂದ ತಕ್ಷಣ ಯಾವ ಹಣ್ಣು ತಿಂತಿದ್ವಿ ನಾವು ಮಾವಿನ ಹಣ್ಣು ತಿಂತಿದ್ವಿ ಅಲ್ವಾ ಆಮೇಲೆ ಕಲಂಗಡಿ ಹಣ್ಣನ್ನು ತಿಂತಿದ್ವಿ ಹಲವಾರು ರೀತಿಯಾದಂತಹ ಸೀಸನ್ ತಕ್ಕಾಗಿ ನಾವು ಹಣ್ಣುಗಳನ್ನ ತಿಂತಿದ್ವಿ ಮಳೆಗಾಲದಲ್ಲಿ ನೇರಳೆ ಹಣ್ಣು ಮೂಸಂಬಿ ಹಣ್ಣು ತಿಂತಿದ್ವಿ ಅಲ್ವಾ ಚಳಿಗಾಲದಲ್ಲಿ ಇದು ಪರಂಗಿ ಹಣ್ಣು ಮತ್ತೆ ಇದು ಅಂಜೂರದ ಹಣ್ಣು ಅಂತ ಬರ್ತಿತ್ತು ಅವೆಲ್ಲ ಚಳಿಗಾಲದಲ್ಲಿ ಮಾತ್ರ ಬರ್ತಿತ್ತು ಇಂತಹ ಆ ಸೀಸನ್ ತಕ್ಕಾಗಿ ಹಣ್ಣುಗಳು ಬರ್ತಿತ್ತು ನೀನು ಆ ಹಣ್ಣುಗಳೇ ಹಾಗು ಆ ಹಣ್ಣುಗಳ ತರ ನೀನು ಹಾಗು ನಿನ್ನ ಸುತ್ತಮುತ್ತ ಎಷ್ಟೇ ಜನರಿದ್ದರೂ ಸಹ ನೀನು ಅವರೆಲ್ಲರಿಗೂ ಸಹ ಅಪರೂಪದಂತೆ ನೀನು ಕಾಣಬೇಕು ನಿನ್ನ ವ್ಯಕ್ತಿತ್ವ ಹೇಗಿರ್ಬೇಕು ಸಮಾಜದಲ್ಲಿ ಘನತೆ ಗೌರವ ಹೆಚ್ಚಿರ್ಬೇಕು ನೀನು ಕಾಲಡಿಯ ಕಸವಾಗಬಾರದು ನೀನು ಒಳ್ಳೆತನದಿಂದ ಇದ್ದು ಎಲ್ಲರಿಗೂ ಸಹಾಯಕನಾಗು ಎಲ್ಲರಿಗೂ ಸಹಾಯ ಮಾಡು ಹಣ್ಣಿನಂತೆ ನೀನು ಅಪರೂಪವಾಗಬೇಕು ನಾವು ಬೇಸಿಗೆ ಬಂದ ತಕ್ಷಣ ಬಿಸಿಕಾಲದ ಬಂದ ತಕ್ಷಣ ರಸಪೂರಿ ಮಾವಿನ ಹಣ್ಣು ಅಲ್ವಾ ಮಾವಿನ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಆ ತರ ನೀನು ರುಚಿಯಾಗಿರ್ಬೇಕು ಜನಗಳಿಗೆ ಕಂಡರೆ ಕಾಣು ಕಲ್ಲಂಗಡಿಯ ಹಣ್ಣಿನ ಹಾಗೆ ಕಲ್ಲಂಗಡಿ ಹಣ್ಣು ದೊಡ್ಡದಿರುತ್ತಲ್ವಾ ಹಣ್ಣಿನ ಗಾತ್ರದಲ್ಲಿ ದೊಡ್ಡ ಹಣ್ಣು ಅಂದ್ರೆ ಕಲ್ಲಂಗಡಿ ಹಣ್ಣು ಒಬ್ಬರೇ ಗೊತ್ತಿರೋ ಕಲ್ಲಂಗಡಿ ಹಣ್ಣು ತಿನ್ನಕ್ಕಾಗುತ್ತಾ ಇಲ್ಲ ಅಲ್ವಾ ನಾಲ್ಕೈದು ಜನಗಳಿಗೆ ಹಂಚಿ ಹಣ್ಣನ್ನು ನಾವು ತಿಂತೀವಿ ಹಾಗೆ ನೀನು ಜೀವನದಲ್ಲಿ ಕಂಡರೆ ಕಲ್ಲಂಗಡಿಯನ್ನು ಹಾಗೂ ನೀನು ಎಲ್ಲರಿಗೂ ಸಹ ನೀನು ಸಹಾಯ ಮಾಡಬೇಕು ಎಲ್ಲರ ಕೈಗೂ ನೀನು ಸಹಾಯಕ ಆಗುವಂತಹ ವ್ಯಕ್ತಿಯಾಗಬೇಕು ಅಂತ ಹೇಳಿ ಕವಿ ಇಲ್ಲಿ ಮಗುವಿಗೆ ಹಣ್ಣಿನ ಮೂಲಕ ಯಾವ ಹಣ್ಣು ಅಂಜೂರದ ಹಣ್ಣು ಮಾವಿನ ಹಣ್ಣು ಕಿತ್ತಲೆ ಹಣ್ಣು ಕಲ್ಲಂಗಡಿ ಹಣ್ಣು ಮೋಸಂಬಿ ಹಣ್ಣಿನ ಉದಾಹರಣೆ ಕೊಟ್ಟು ಮಗುವಿಗೆ ಹೇಳ್ತಿದ್ದಾರೆ ಬನ್ನಿ ನೆಕ್ಸ್ಟ್ ಹೋಗೋಣ ಬೇಸಿಗೆಯ ಕಮರಿರುವ ಕಣ್ಣುಗಳಿಗೆ ದಳದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ತಳತಳ ಕಂಡ ಬಣ್ಣ ಮಣಿಮಣಿ ಹನಿ ಹನಿ ತನಿರಸದ ಹನಿಯಾಗು ನೋಡಿ ಮಗುವಿಗೆ ಹೇಳ್ತಿದ್ದಾರೆ ಕವಿ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇರುವ ಬೇಸಿಗೆ ಅಂದ್ರೆ ಬೇಸಿಗೆ ಅಂದ್ರೆ ಬಿಸಿಲು ಬಿಸಿಲು ಅಂದ್ರೆ ಬೇಸಿಗೆ ಹಾಗಾಗಿ ಬೇಸಿಗೆಯಲ್ಲಿ ಏನು ಕಮರಿರುವಂತಹ ಕಣ್ಣುಗಳಿಗೆ ಬೇಸಿಗೆ ಯಪ್ಪಾ ಅಂತ ನೀವು ಕಣ್ಣಿಸ್ತೀವಲ್ಲ ಬಿಸಿಲು ಬಂತು ಅಂತ ಕಣ್ಣಿಸ್ತೀವಲ್ವ ನಾವು ಸೊ ಹಾಗೆ ಕಮರಿರುವಂತಹ ಕಣ್ಣಿಗೆ ಯಾವ ತರ ಕಾಯ್ಬೇಕು ಒಂದು ದಾಳಿಂಬೆಯನ್ನ ನಾವು ಕೊಯ್ದಿರ್ತೀವಲ್ವಾ ಕೊಯ್ದು ಓಪನ್ ಮಾಡಿದಾಗ ಆ ದಾಳಿಂಬೆ ಹಣ್ಣಿನಲ್ಲಿ ಕಾಣುವಂತಹ ಕೆಂಪು ಮಣಿಯಾಗಿ ಕಾಣುವಂತಹ ಒಂದು ದಾಳಿಂಬೆ ಬೀಜದಂತೆ ನೀನಾಗಬೇಕು ಪಳಪಳನ್ನು ಹೊಳಿಬೇಕು ಯಾತ್ರ ತಳತಳ ಕೆಂಡದಂತಹ ಮಣಿ ಅದು ದಾಳಿಂಬೆ ಹಣ್ಣನ್ನು ಕಟ್ ಮಾಡಿದಾಗ ಆ ದಾಳಿಂಬೆ ಹಣ್ಣು ಬೀಜ ಹೇಗಿರುತ್ತೆ ಮಣಿಯಾಗಿರುತ್ತಲ್ವ ಫುಲ್ಲು ಕೆಂಪು ಇರುತ್ತಲ್ವಾ ಕೆಂಪು ಬಣ್ಣವನ್ನು ಇಲ್ಲಿ ಕವಿ ಏನ್ ಮಾಡ್ತಾರೆ ಒಂದು ಕೆಂಡಕ್ಕೆ ಹೋಲಿಸಿದ್ರೆ ಒಲೆಯಲ್ಲಿ ಒಲೆ ಹಚ್ಚಿದಾಗ ನಾವು ಒಲೆಯಲ್ಲಿ ಕೆಂಡ ಬರುತ್ತಲ್ವಾ ಕಟ್ಟಿಗೆ ಹುಡ್ದು ಹುಡ್ದು ತಣ್ಣಗಾಗಿ ನಂತರ ಒಂದು ಕೆಂಡ ಇರುತ್ತಲ್ವಾ ಸೊ ಆ ಕೆಂಪು ಬಣ್ಣವನ್ನ ಕೆಂಡಕ್ಕೆ ಹೋಲಿಸಿದ್ದಾರೆ ಆ ದಾಳಿಂಬೆ ಹಣ್ಣಿನ ಬೀಜದಂತೆ ನೀನಾಗಬೇಕು ಆ ದಾಳಿಂಬೆ ಹಣ್ಣನ್ನು ನಾವು ಬಾಯಲ್ಲಿ ತಿಂದಾಗ ಆ ಸ್ವಾದವನ್ನ ನಾವು ಅನುಭವಿಸ್ತಲ್ವಾ ಆ ರುಚಿಯನ್ನು ನಾವು ಅನುಭವಿಸುತ್ತಲ್ವಾ ಆ ತರ ನೀನಾಗಬೇಕು ಅಂತ ಹೇಳಿ ಇಲ್ಲಿ ಕವಿ ಮಗುವಿಗೆ ಹೇಳ್ತಾ ಇದ್ದಾರೆ ಬನ್ನಿ ನೆಕ್ಸ್ಟ್ ಹೋಗೋಣ ಹಬ್ಬಿಕೋ ದ್ರಾಕ್ಷಿಯ ಬಳ್ಳಿಯ ಹಾಗೆ ಆಯುಷ್ಯ ಚಪ್ಪರದ ಉದ್ದಗಲ ತಬ್ಬಿಕೋ ಬಿಡಬೇಡ ಹಣ್ಣು ತೊಡಿಸಲು ನಿನಗೆ ನೋಡಿ ದ್ರಾಕ್ಷಿ ಹಣ್ಣು ನೋಡಿದಿರಲ್ವ ನೀವು ಅದು ಬಳ್ಳಿಯಲ್ಲಿ ಬೆಳೆಯುವಂತಹ ಒಂದು ಹಣ್ಣು ತುಂಬಾ ವಿಶಾಲವಾಗಿ ದ್ರಾಕ್ಷಿ ಬಳ್ಳಿ ಹಬ್ಬಿರುತ್ತಲ್ವ ಸೊ ಹಾಗೆ ನೀನು ದ್ರಾಕ್ಷಿಯ ಬಳ್ಳಿಯಾಗಿ ಹಬ್ಬಬೇಕು ದ್ರಾಕ್ಷಿಯ ಬಳ್ಳಿಯ ಹಾಗೆ ನೀನು ಜೀವನದಲ್ಲಿ ನೀನು ಇರಬೇಕು
ನಿನ್ನ ಆಯಶ್ಯು ಆ ದ್ರಾಕ್ಷಿಯ ಬಳ್ಳಿಯಾಗಿ ಹಬಲಿ ಅಂತ ಹೇಳಿದಿ ಕವಿ ಹೇಳಿದ ತಬ್ಬಿಕೋ ಬಿಡ ಬೇಡ ಹಣ್ಣು ತೋರಿಸುತ್ತೆ ನಿನಗೆ ದ್ರಾಕ್ಷಿಯ ಬಳ್ಳಿಯಲ್ಲಿ ಹಣ್ಣು ಬಿಡುತ್ತಲ್ವಾ ಸೊ ಹಾಗೆ ದ್ರಾಕ್ಷಿಯ ಬಳ್ಳಿ ಹಬ್ಬಿದ ಹಾಗೆ ನಿನ್ನ ಆಯಸ್ಸು ಹಬ್ಬಲಿ ದ್ರಾಕ್ಷಿಯನ್ನು ಬಿಟ್ಟ ನಂತರ ಬಳ್ಳಿ ಅಷ್ಟು ಅಗಲಕ್ಕೆ ಹಬ್ಬಿಕೊಂಡ ನಂತರ ಏನಾಗುತ್ತೆ ಆಮೇಲೆ ಹಣ್ಣನ್ನು ಬಿಡುತ್ತಲ್ವಾ ಅಲ್ಲಿವರೆಗೂ ಬಿಡಲ್ಲ ಹೂವು ಬಿಟ್ಟು ನಂತರ ಹೂವು ಕಾಯಾಗಿ ಕಾಯಿ ಹಣ್ಣಾಗುತ್ತಲ್ವಾ ಹಾಗೆ ನೀನು ಆ ಹಣ್ಣಿನ ರೀತಿಯಾಗಿ ನೀನು ಸಾಧನೆಯನ್ನು ಮಾಡಬೇಕು ಜೀವನದಲ್ಲಿ ನಿನ್ನ ಗುರಿ ಸಾಧನೆ ಪಡೆಯಲು ಇರಬೇಕು ಅಂತ ಹೇಳಿ ಕವಿಯಲ್ಲಿ ಮಗುವಿಗೆ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಬನ್ನಿ ಕೊನೆಯ ಪ್ಯಾರಾವನ್ನು ನಾವು ಗಮನಿಸೋಣ ತಾನೇ ಮಣ್ಣಾಗುತ್ತ ಬರಲು ತೋಟಗಾರಿ ಬೇಲೆಯ ರಾಕೆಟ್ ಯಾನ ಹೊರಡಿದಿರು ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಎಲಚಿಯಾಗು ನೋಡಿ ವಿದ್ಯಾರ್ಥಿಗಳೇ ಒಬ್ಬ ತೋಟಗಾರಿ ತಾನು ಬೆಳೆದಿರುವಂತಹ ಸೇಬು ಹಣ್ಣನ್ನ ಮಾರ್ಕೆಟಿಗೆ ಮಾರ್ತಾಳಲ್ವಾ ಅವಳು ಅದನ್ನ ಏನ್ ಮಾಡ್ತಾಳೆ ದಿನದಿಂದ ದಿನಕ್ಕೆ ಜಾಸ್ತಿ ಬೆಲೆಗೆ ಅದನ್ನ ಮಾರ್ತಾಳೆ ಸೇಬೆ ಹಣ್ಣು ಜಾಸ್ತಿ ಬೆಲೆ ಇದ್ದು ನಾವು ಕೊಂಡ್ಕೊಂಡು ತಿಂತೀವಾ ಇಲ್ಲ ರಾಕೆಟ್ ಯಾನ ರಾಕೆಟ್ ಹೇಗೆ ಎತ್ತರಕ್ಕೆ ಹೋಗುತ್ತಲ್ವಾ ಹಾಗೆ ಸೇಬೆಹಣ್ಣಿನ ಬೆಲೆ ಅಷ್ಟು ರಾಕೆಟಿನ ಅಷ್ಟು ಎತ್ತರೆ ಆಗಿದೆ ಅದನ್ನ ನಾವು ಸೇಬೆಹಣ್ಣನ್ನ ಕೊಂಡುಕೊಂಡು ನಾವು ತಿನ್ನಲ್ಲ ನೀನು ಯಾವ ರೀತಿ ಇರ್ಬೇಕು ಸೇಬೆಹಣ್ಣಿನ ತರ ಇರ್ಬೇಡ ಯಾವ ತರ ಇರ್ಬೇಕು ಎಲ್ಲರಿಗೂ ದಕ್ಕುವಂತಹ ಎಲಚಿ ಹಣ್ಣಿನಂತೆ ನೀನು ಇರ್ಬೇಕು ಎಲ್ಲರಿಗೂ ಕೈಗೆ ಸಿಗುವಂತಹ ವ್ಯಕ್ತಿ ನೀನಾಗ್ಬೇಕು ಎಲ್ಲರಿಗೂ ಸಹಾಯ ಮಾಡುವಂತಹ ಗುಣ ನಿನ್ನಲ್ಲಿ ಇರಬೇಕು ಸೇಬೆಹಣ್ಣಿನ ತರ ಇರ್ಬೇಡ ಎಲಚಿ ಎಲ್ಲರಿಗೂ ದಕ್ಕುವಂತಹ ವ್ಯಕ್ತಿತ್ವ ನಿನ್ನ ಆಗಿರ್ಬೇಕು ಅನ್ನುವಂತಹದ್ದು ಇಲ್ಲಿ ಕವಿ ಮಗುವಿಗೆ ಹಣ್ಣಿನ ಉದಾಹರಣೆಗಳನ್ನು ಕೊಟ್ಟು ಜೀವನದ ಅನುಭವಗಳನ್ನ ನೀಡ್ತಾ ಇದ್ದಾರೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಮಗು ಮತ್ತು ಹಣ್ಣುಗಳು ಪದ್ಯ ಭಾಗ ಮುಕ್ತಾಯ ಆಯಿತು ಇದರ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ವಾಟ್ಸಪ್ ಮೂಲಕ ನಿಮ್ಮ ಸಂದೇಶಗಳನ್ನ ಕಳಿಸಬಹುದು ಅರ್ಥಕ್ಕೆ ಪ್ರೀತಿಯ ವಿದ್ಯಾರ್ಥಿಗಳೇ ಓಕೆ ಇಲ್ಲಿಗೆ ಪಾಠ ಮುಕ್ತಾಯ ಆಯಿತು ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಥ್ಯಾಂಕ್ ಯು ಸೋ ಮಚ್